ಎರಡು ವಿಷಯಗಳ ಮೇಲೆ ನೀವು ಟೆಂತಲ್ಲಿ ಅಲ್ಲಿ ಹಾಗೆ ನಿಮ್ಮ ಪಿ ಯು ಅಲ್ಲೂ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಿರ್ತೀರ ಹಾಗೂ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಆ ಎರಡು ವಿಷಯಗಳ ಮೇಲೇ ಅತಿ ಹೆಚ್ಚು ವೇಟೇಜ್ ಕೂಡ ಇದೆ ನೋಡಿ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಇದರಲ್ಲಿ ಯಾವುದು ಮೀನ್ ಮೋಡ್ ಮೀಡಿಯಾ ಬರುತ್ತೆ ನೋಡಿ ಅಲ್ಲಿ ಮೂರರಿಂದ ಐದು ಪ್ರಶ್ನೆಗಳು ಬರ್ತವೆ ಹಾಗೆ ಪ್ರೊಬ್ಯಾಬಿಲಿಟಿಯಲ್ಲಿ ಎರಡರಿಂದ ನಾಲ್ಕು ಪ್ರಶ್ನೆಗಳು ಬರ್ತವೆ ಆಲ್ಮೋಸ್ಟ್ ಹತ್ತು ಪ್ರಶ್ನೆಗಳನ್ನು ಈ ಎರಡು ವಿಷಯಗಳ ಮೇಲೇನೆ ಕೇಳಿದ್ದಾರೆ ಹಾಗಾಗಿ ನೀವು ಮೊದಲು ಈ ವಿಷಯಗಳ ಮೇಲೆ ನಮಸ್ಕಾರ ಅಭ್ಯರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವು ಹಾಗೂ ಯಾವ ಒಂದು ಟಾಪಿಕ್ಗೆ ಎಷ್ಟು ಒಂದು ವೈಟೇಜ್ ಇದೆ ಅಂದರೆ ಯಾವ ಒಂದು ಟಾಪಿಕ್ನ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಾವು ಕಳೆದ ಎರಡು ವಿಡಿಯೋದಲ್ಲಿ ಅಥಮೆಟಿಕ್ಸ್ ಹಾಗೂ ಜನರಲ್ ಕನ್ನಡ ಇಲ್ಲಿ ಯಾವ ಯಾವ ಒಂದು ಇಂಪಾರ್ಟೆಂಟ್ ಟಾಪಿಕ್ಗಳು ಇವೆ ಯಾವ ಒಂದು ಟಾಪಿಕ್ನ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ನಾನು ನನ್ನ ಲಾಸ್ಟ್ ಎರಡು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಗಳು ಹಾಗೆ ಯಾವ ಒಂದು ಟಾಪಿಕ್ನ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಈಗ ನಾನು ಹೇಳುವಂತಹ ಟಾಪಿಕ್ಗಳು ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಬೇಡಿ ನಮ್ಮ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ನ ಕುರಿತು ಒಂದೊಂದು ಟಾಪಿಕ್ನ ಕುರಿತು ನಿಮಗೆ ಡೀಟೇಲ್ ಆದಂತಹ ವಿಡಿಯೋಗಳು ಸಿಗ್ತಾ ಹೋಗ್ತವೆ ನೋಡಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಪ್ರಮುಖವಾಗಿ ಏಳು ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಏಳು ವಿಷಯ ಅಂದರೆ ಏಳು ಮೇನ್ ಟಾಪಿಕ್ಸ್ಗಳು ಇದೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಗ್ರಾಫ್ ಈ ಒಂದು ವಿಷಯದ ಮೇಲೆ ಎರಡರಿಂದ ಮೂರು ಪ್ರಶ್ನೆಗಳನ್ನು ಪ್ರತಿ ವರ್ಷ ಕೇಳ್ತಾ ಬರ್ತಿದ್ದಾರೆ ಎಷ್ಟು ಪ್ರಶ್ನೆ ಎರಡರಿಂದ ಮೂರು ಪ್ರಶ್ನೆ ಟಾಪಿಕ್ನ ಹೆಸರು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಗ್ರಾಫ್ ಅಂತ ಹೇಳಿ ಅಂದರೆ ಇಲ್ಲಿ ಅವರು ಒಂದು ಇನ್ಫಾರ್ಮೇಷನನ್ನು ಅಥವಾ ಒಂದು ಡಾಟಾಗಳನ್ನು ಕೊಟ್ಟಿರ್ತಾರೆ ಡಾಟಾ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಕೆಲವು ನಂಬರ್ಗಳನ್ನು ಕೊಟ್ಟಿರ್ತಾರೆ ಆ ನಂಬರ್ಗಳನ್ನು ನಾವು ಯಾವ ರೀತಿ ಕಲೆಕ್ಷನ್ ಮಾಡ್ತೀವಿ ಯಾವ ರೀತಿ ಅದನ್ನು ಕ್ಲಾಸಿಫೈ ಮಾಡ್ತೀವಿ ಹಾಗೆ ಯಾವ ರೀತಿ ಅದನ್ನು ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರು ಒಂದು ನಂಬರನ್ನು ಕೊಡ್ತಾರೆ ಆ ನಂಬರನ್ನು ನಾವು ತೆಗೆದುಕೊಂಡು ಆ ನಂಬರನ್ನು ಬಳಸಿ ನಾವು ಒಂದು ಪ್ರೆಸೆಂಟೇಷನನ್ನು ಮಾಡಬೇಕು ಪ್ರೆಸೆಂಟೇಷನ್ ಅಂದರೆ ಇಲ್ಲಿ ಗ್ರಾಫ್ಗಳ ಮೂಲಕ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು ಟ್ಯಾಬ್ಲರ್ ಕಾಲ ಡಯಾಗ್ರಾಮೆಟಿಕಲಿ ನಾವು ಆ ಒಂದು ಕೊಟ್ಟಿರುವಂತಹ ಡಾಟಾವನ್ನು ರೆಪ್ರೆಸೆಂಟ್ ಮಾಡುವಂತಹ ಸರಿಯಾದ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ದೇ ಇರಬಹುದು ನೋಡಿ ಅವರು ಕ್ವಶನ್ನಲ್ಲಿ ಕೆಲವೊಂದು ನಂಬರ್ಗಳನ್ನು ಕೊಟ್ಟಿರ್ತಾರೆ ನಂಬರ್ಗಳನ್ನು ಕೊಟ್ಟಿರ್ತಾರೆ ಅಂದರೆ ಅದನ್ನು ನಾವು ನಮ್ಮ ಡಾಟಾ ಅಂತ ನಾವು ಕರಿತೀವಿ ಆ ಒಂದು ಡಾಟಾವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದು ಪ್ರೆಸೆಂಟೇಷನನ್ನು ಮಾಡಬೇಕು ಪ್ರೆಸೆಂಟೇಷನ್ ಅಂದರೆ ಏನೂ ಇಲ್ಲ ಆ ಒಂದು ಕೊಟ್ಟಿರುವಂತಹ ನಂಬರನ್ನು ಕ್ಲಾಸಿಫಿಕೇಷನ್ ಮಾಡುವ ರೀತಿ ಇರುವಂತಹ ಕೆಲವು ಗ್ರಾಫ್ಗಳಾಗಿರ್ಬೋದು ಅಥವಾ ಕೆಲವು ಟ್ಯಾಬ್ಲರ್ ಕಾಲಮ್ಗಳಾಗಿರ್ಬೋದು ಅಥವಾ ಕೆಲವೊಂದು ಡಯಾಗ್ರಾಮ್ಸ್ಗಳನ್ನು ಕೊಟ್ಟಿರ್ತಾರೆ ಈ ಮೂರು ಅಂಶದಲ್ಲಿ ಒಂದು ಅಂಶವನ್ನು ನಾಲ್ಕು ಆಪ್ಷನಲ್ಲಿ ಕೊಟ್ಟಿರ್ತಾರೆ ಐದರ್ ಅವರು ಗ್ರಾಫ್ಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಗ್ರಾಫನ್ನು ಕೊಟ್ಟಿರ್ತಾರೆ ಅಥವಾ ನಾಲ್ಕು ಟ್ಯಾಬ್ಲರ್ ಕಾಲಮ್ಗಳನ್ನು ಕೊಟ್ಟಿರ್ತಾರೆ ಅಥವಾ ನಾಲ್ಕು ಡಯಾಗ್ರಾಮಿಟಿಕಲಿ ರೆಪ್ರೆಸೆಂಟ್ ಆಗುವ ಕೆಲವು ಪಿಕ್ಚರ್ಸ್ಗಳನ್ನು ಕೊಟ್ಟಿರ್ತಾರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಅವರು ಕೊಟ್ಟಿರುವಂತಹ ಡಾಟಾವನ್ನು ಸರಿಯಾಗಿ ರೆಪ್ರೆಸೆಂಟ್ ಮಾಡುವಂತಹ ಒಂದು ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಒಂದು ಟಾಪಿಕ್ ಯಾರ ಅಂಡರ್ ಬರುತ್ತೆ ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಗ್ರಾಫ್ ಅನ್ನುವ ಒಂದು ಟಾಪಿಕ್ನಲ್ಲಿ ಈ ಒಂದು ವಿಷಯವನ್ನು ನಾವು ಸ್ಟಡಿ ಮಾಡ್ತೀವಿ ಪ್ರತಿ ಬಾರಿ ಇಲ್ಲಿ ಎರಡರಿಂದ ಮೂರು ಪ್ರಶ್ನೆ ಕನ್ಫರ್ಮ್ ಆಗಿ ಕೇಳ್ತಾ ಹೋಗ್ತಿದ್ದಾರೆ ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಇನ್ನು ಎರಡನೇ ಅತಿ ಮುಖ್ಯವಾದ ವಿಷಯ ಯಾವುದು ಅಂದರೆ ಸೆಂಟ್ರಲ್ ಟೆಂಡೆನ್ಸಿ ಅಂತ ಈ ಒಂದು ಸೆಂಟ್ರಲ್ ಟೆಂಡೆನ್ಸಿ ಅನ್ನುವ ಒಂದು ಟಾಪಿಕ್ನಿಂದ ಮೂರರಿಂದ ಐದು ಪ್ರಶ್ನೆಗಳು ಬರ್ತವೆ ಸೊ ಈಗ ನಾನು ಹೇಳಿಕೊಟ್ಟಿದಂತಹ ಟಾಪಿಕ್ಗಳಲ್ಲಿ ಅತಿ ಹೆಚ್ಚು ವೇಟೇಜನ್ನು ಹೊಂದಿರುವಂತಹ ಟಾಪಿಕ್ ಅಂದರೆ ಈ ಸೆಂಟ್ರಲ್ ಟೆಂಡೆನ್ಸಿ ಅನ್ನುವ ಒಂದು ವಿಷಯ ಇಲ್ಲಿ ನಾವು ಮೀನ್ ಮೋಡ್ ಮೀಡಿಯನ್ ಈ ಮೂರು ಅಂಶದಗಳ ಮೇಲೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಜೊತೆಗೆ ಈ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಪಾರ್ಟಿಷನ್ ವ್ಯಾಲ್ಯೂ ಅನ್ನುವ ಒಂದು ಟಾಪಿಕ್ ಕೂಡ ಇನ್ವಾಲ್ವ್ ಆಗುತ್ತೆ ಸೊ ತುಂಬ ಈಸಿ ಇರುವಂಥ ಟಾಪಿಕ್ ಅಂದರೆ ಇದೇನೆ ಮೀನ್ ಮೋಡ್ ಮೀಡಿಯನ್ ಅದಕ್ಕೆ ಕೆಲವು ಫಾರ್ಮುಲಾಗಳಿದೆ ಆ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡ್ರೆ ಈ ಮೂರು ಅಂಶಗಳನ್ನು ನೀವು ಕಲಿತ ಹಾಗೆ ಸೊ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನೀವು ಯೋಚನೆ ಮಾಡುವಂತಹ ಅಥವಾ ಲಾಜಿಕಲಿ ಯೋಚನೆ ಮಾಡುವಂತಹ ಪ್ರಶ್ನೆಗಳು ಬರೋದಿಲ್ಲ ಅವರು ಕೇಳಿರುವಂತಹ ಪ್ರಶ್ನೆಗೆ ನೀವು ಸರಿಯಾದ ಫಾರ್ಮುಲಾಗಳನ್ನು ಹಾಕ್ತಾ ಹೋದರೆ ನಿಮಗೆ ಉತ್ತರ ಸಿಗುತ್ತಾ ಹೋಗುತ್ತೆ ಸೊ ಮೀನ್ ಅಂದರೆ ಏನು ಮಾಡಬೇಕು ಮೀಡಿಯನ್ಗೆ ನಾವು ಯಾವ ಒಂದು ಫಾರ್ಮುಲಾವನ್ನು ಹಾಕಬೇಕು ಆ್ಯಂಡ್ ಮೋಡಿಗೆ ಯಾವ ಒಂದು ಫಾರ್ಮುಲಾವನ್ನು ಹಾಕಿ ಸಾಲ್ವ್ ಮಾಡಬೇಕು ಈ ಎಲ್ಲ ಅಂಶಗಳು ನಿಮಗೆ ಆಗಿ ತಿಳಿಬೇಕು ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಷಯಗಳ ಮೇಲೆ ಡೀಟೇಲ್ ಆದಂತಹ ಕನ್ನಡ ವೀಡಿಯೋಗಳು ನಿಮಗೆ ಸಿಗಲಿದೆ ಹಾಗಾಗಿ ಈ ವಿಷಯಗಳನ್ನು ನಾವು ಕಲಿಬೇಕು ಅನ್ನುವ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ಇನ್ನು ಮುಂದಿನ ವಿಷಯ ಬಂದು ರ್ಯಾಂಕಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಈ ಒಂದು ವಿಷಯದ ಮೇಲೆ ಒಂದರಿಂದ ಮೂರು ಪ್ರಶ್ನೆಗಳನ್ನು ಕೇಳ ಕೇಳ್ತಾರೆ ನಿಮಗೆ ಮಿನಿಮಮ್ ಅಂದರೂ ಕೂಡ ಈ ರ್ಯಾಂಕಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಟಾಪಿಕ್ನಿಂದ ಎರಡು ಪ್ರಶ್ನೆಗಳು ಬರ್ತವೆ ಸರ್ ರ್ಯಾಂಕಿಂಗ್ ಅಂದ್ರೇನು ಡಿಸ್ಟ್ರಿಬ್ಯೂಷನ್ ಅಂದ್ರೇನು ಸರ್ ನಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ನಮ್ಮ ಮುಂದಿನ ದಿನಗಳಲ್ಲಿ ಈಗ ನಾನು ಹೇಳ್ತಿರುವಂತಹ ಪ್ರತಿಯೊಂದು ವಿಷಯದ ಮೇಲೂ ಕೂಡ ನಿಮಗೆ ಡೀಟೇಲಾಗಿ ತಿಳಿಸುವಂತಹ ಒಂದು ಕರ್ತವ್ಯ ನಮ್ಮದಾಗಿರುತ್ತೆ ಅದಾದ್ಮೇಲೆ ನಾವು ಸ್ಟ್ಯಾಂಡರ್ಡ್ ಸ್ಕೋರ್ ಅನ್ನುವ ಒಂದು ಟಾಪಿಕ್ ಇದೆ ಈ ಸ್ಟ್ಯಾಂಡರ್ಡ್ ಸ್ಕೋರ್ ಅನ್ನುವ ಒಂದು ಟಾಪಿಕ್ ಇಂದ ಒಂದರಿಂದ ಎರಡು ಪ್ರಶ್ನೆಗಳು ಬರ್ತವೆ ಸರ್ ನಮಗೆ ಸ್ಟ್ಯಾಂಡರ್ಡ್ ಸ್ಕೋರ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಈಗ ಕೆಲವರು ಇರ್ತಾರೆ ಸೊ ಸ್ಟ್ಯಾಂಡರ್ಡ್ ಸ್ಕೋರ್ ಅಂದ್ರೆ ಅದು ಒಂದು ನಂಬರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತೆ ನೋಡಿ ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಮೇಲೆ ಅಥವಾ ಕೆಳಗೆ ಇರುವಂತಹ ಒಂದು ವ್ಯಾಲ್ಯೂ ಆ ರಾ ನಂಬರಿನ ಮೇಲೆ ಅಥವಾ ಕೆಳಗೆ ಇರುವಂತಹ ಒಂದು ವ್ಯಾಲ್ಯೂವನ್ನು ನಾವು ಸ್ಟ್ಯಾಂಡರ್ಡ್ ಸ್ಕೋರ್ ಅಂತ ಕರಿತೀವಿ ಸರ್ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಗೊತ್ತಿಲ್ಲ ರಾ ನಂಬರ್ ಅಂದರೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಳ್ತೀವಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಇನ್ನು ಮುಂದಿನ ವಿಷಯ ವೇರಿಯಬಿಲಿಟಿ ಅಂತ ಹೇಳಿ ಈ ವೇರಿಯಬಿಲಿಟಿ ಅನ್ನುವ ಒಂದು ವಿಷಯದ ಮೇಲೆ ಒಂದರಿಂದ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಸರ್ ನಮಗೆ ವೇರಿಯಬಿಲಿಟಿ ಅಂದರೆ ಗೊತ್ತಿಲ್ಲ ಅಂದರೆ ನೋಡಿ ವೇರಿಯಬಿಲಿಟಿ ಅಂದರೆ ನಮಗೆ ಕೊಟ್ಟಿರುವಂತಹ ಡಾಟಾಗಳಿಗೆ ಒಂದು ಪೀಕ್ ವ್ಯಾಲ್ಯೂ ಅಂತ ಇರುತ್ತೆ ಆ ಒಂದು ಪೀಕ್ ವ್ಯಾಲ್ಯೂಗಳು ಎಷ್ಟು ದೂರ ಇದೆ ಎಷ್ಟು ಅಪಾರ್ಟ್ ಆಗಿದೆ ಅಂತ ನಮಗೆ ತಿಳಿಸುತ್ತೆ ಅದನ್ನು ನಾವು ವೇರಿಯಬಿಲಿಟಿ ಅಂತ ಕರಿತೀವಿ ಈ ಒಂದು ಟಾಪಿಕ್ನ ಮೇಲೆ ಒಂದರಿಂದ ಮೂರು ಪ್ರಶ್ನೆಗಳು ಬರ್ತಾ ಹೋಗ್ತವೆ ವೇರಿಯಬಿಲಿಟಿ ಅನ್ನುವ ಟಾ ಟಾಪಿಕ್ನ ಮೇಲೆ ತುಂಬ ಈಸಿ ಇರುತ್ತೆ ಆ್ಯಂಡ್ ಅತಿ ಸುಲಭವಾಗಿ ನಾವು ಮಾರ್ಕ್ಸನ್ನು ಗಳಿಸುವಂತಹ ಏರಿಯಾ ಅಂದರೆ ವೇರಿಯಬಿಲಿಟಿ ಅಂತ ಹೇಳ್ಬೋದು ಅದಾದ ಮೇಲೆ ಬರೋದು ಎಸ್ಟಿಮೇಷನ್ ಆ್ಯಂಡ್ ಸಿಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಎಸ್ಟಿಮೇಷನ್ ಆ್ಯಂಡ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅವರು ಕೊಟ್ಟಿರುವಂತಹ ಡಾಟಾವನ್ನು ನಾವು ಬಳಸ್ಕೊಂಡು ಒಂದು ಎಸ್ಟಿಮೇಷನನ್ನು ಮಾಡಬೇಕಾಗುತ್ತೆ ಹಾಗೆ ಆ ಡಾಟಾವನ್ನು ಒಂದು ಬಳಸ್ಕೊಂಡು ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತೆ ಎಸ್ಟಿಮೇಷನ್ ಅಂದರೆ ಅಂದಾಜಿಸೋದು ಅಂತ ಅರ್ಥ ಬರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ನೂರು ರೂಪಾಯಿ ಇದೆ ನಾನು ದಿನಕ್ಕೆ ಹತ್ತು ರೂಪಾಯಿಯನ್ನು ಖರ್ಚು ಮಾಡ್ತಿದ್ದೀನಿ ಹಾಗಾದರೆ ಈ ಹತ್ತು ರೂಪಾಯಿಗೆ ಖರ್ಚು ಮಾಡಿದ್ರೆ ನಾನು ಎಷ್ಟು ದಿನಗಳ ಕಾಲ ಈ ದುಡ್ಡನ್ನು ಖರ್ಚು ಮಾಡಬಹುದು ಎಸ್ಟಿಮೇಟ್ ಮಾಡಿ ನೋಡೋಣ ಮಾಡ್ಬೋದಲ್ವ ನಾನು ನಿಮಗೆ ಸಿಂಪಲ್ ಆದಂತಹ ಒಂದು ಎಕ್ಸಾಂಪಲನ್ನ ಕೊಟ್ಟೆ ಬಟ್ ಅದು ಇಷ್ಟು ಸಿಂಪಲ್ ಇರೋಲ್ಲ ಸ್ವಲ್ಪ ಒಂದು ಲೆವೆಲಲ್ಲಿ ಆ ಪ್ರಶ್ನೆಗಳು ಬರ್ತವೆ ಸೊ ತುಂಬ ಈಸಿ ಇರುತ್ತೆ ಈ ಒಂದು ಟಾಪಿಕ್ನೂ ಕೂಡ ಒಂದರಿಂದ ಮೂರು ಪ್ರಶ್ನೆಗಳು ಈ ಎಸ್ಟಿಮೇಷನ್ ಆ್ಯಂಡ್ ಸ್ಯಾಂಪಲಿಂಗ್ ಡಿಸ್ಟ್ರಿಬ್ಯೂಷನ್ ಅನ್ನುವ ಒಂದು ವಿಷಯದ ಮೇಲೆ ಬರ್ತವೆ ಸೊ ಇದನ್ನು ನಾವು ನಿಮಗೆ ಡೀಟೇಲಾಗಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀವಿ ಅದಾದಮೇಲೆ ಕೊನೆಯ ಟಾಪಿಕ್ ಯಾವುದು ಅಂದರೆ ಪ್ರೊಬ್ಯಾಬಿಲಿಟಿ ಅಂತ ಬರುತ್ತೆ ಸೊ ಪ್ರೊಬ್ಯಾಬಿಲಿಟಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ನ ಅಂಡರೇ ಬರುತ್ತೆ ಈ ಪ್ರೊಬ್ಯಾಬಿಲಿಟಿಯ ಮೇಲೆ ಎರಡರಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಪ್ರೊಬ್ಯಾಬಿಲಿಟಿ ಅಂದರೆ ಹೇಳಿ ಪ್ರೊಬ್ಯಾಬಿಲಿ ಪ್ರೊಬ್ಯಾಬಿಲಿಟಿ ಪ್ರೊಬಾಬ್ಲಾ ಅಂತ ನಾವು ಕರಿತೀವಿ ಸೊ ಪ್ರೊಬ್ಯಾಬಿಲಿಟಿ ಅಂದರೆ ಮೆಜರ್ಮೆಂಟ್ ಆಫ್ ದಿ ಸರ್ಟೆನಿಟಿ ಅಥ್ ಮೆಜರ್ಮೆಂಟ್ ಆಫ್ ಸರ್ಟೇನ್ ಇವೆಂಟ್ಸ್ ಅಂತ ಕರಿತೀವಿ ಅಂದರೆ ಕೆಲವು ಇವೆಂಟ್ಸ್ಗಳನ್ನು ಸರ್ಟೇನಾಗಿ ನಾವು ಮೆಷರ್ ಮಾಡ್ತಾ ಹೋದಾಗ ನಮಗೆ ಏನೋ ಒಂದು ಡಾಟಾ ಸಿಗುತ್ತೆ ಅದನ್ನು ನಾವು ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ ಸೊ ನೀವು ನೈನ್ತ್ ಅಥವಾ ಟೆಂತಲ್ಲಿ ಈ ಒಂದು ಪ್ರೊಬ್ಯಾಬಿಲಿಟಿ ಎನ್ನುವ ಒಂದು ಟಾಪಿಕ್ನ ಮೇಲೆ ಆಗಿ ಸ್ಟಡಿ ಮಾಡಿರ್ತೀರ ಸೊ ಇದು ನಿಮಗೆ ಈಸಿ ಆಗುತ್ತೆ ಇದಾದ ಮೇಲೆ ಇದು ಯಾವುದು ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ನಾನು ನಿಮಗೆ ಮೀನ್ ಮೋಡ್ ಮೀಡಿಯನ್ ಅಂತ ಹೇಳ್ತೆ ಈ ಒಂದು ಟಾಪಿಕ್ ಕೂಡ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಈ ಎರಡು ವಿಷಯಗಳ ಮೇಲೆ ನೀವು ಟೆಂತಲ್ಲಿ ಹಾಗೆ ನಿಮ್ಮ ಪಿ ಯು ಅಲ್ಲೂ ಕೂಡ ಆಗಿ ಸ್ಟಡಿ ಮಾಡಿರ್ತೀರ ಹಾಗೂ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಆ ಎರಡು ವಿಷಯಗಳ ಮೇಲೇ ಅತಿ ಹೆಚ್ಚು ವೇಟೇಜ್ ಕೂಡ ಇದೆ ನೋಡಿ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಪ್ರೊಬ್ಯಾಬ್ಲಿ ಇದರಲ್ಲಿ ಯಾವುದು ಮೀನ್ ಮೋಡ್ ಮೀಡಿಯನ್ ಬರುತ್ತೆ ನೋಡಿ ಅಲ್ಲಿ ಮೂರರಿಂದ ಐದು ಪ್ರಶ್ನೆಗಳು ಬರ್ತವೆ ಹಾಗೆ ಪ್ರೊಬ್ಯಾಬಿಲಿಟಿಯಲ್ಲಿ ಎರಡರಿಂದ ನಾಲ್ಕು ಪ್ರಶ್ನೆಗಳು ಬರ್ತವೆ ಆಲ್ಮೋಸ್ಟ್ ಹತ್ತು ಪ್ರಶ್ನೆಗಳನ್ನು ಈ ಎರಡು ವಿಷಯಗಳ ಮೇಲೇ ಕೇಳಿದ್ದಾರೆ ಹಾಗಾಗಿ ನೀವು ಮೊದಲು ಈ ವಿಷಯಗಳ ಮೇಲೆ ಗಮನವನ್ನು ಹರಿಸ್ಬೇಕಾಗುತ್ತೆ ಯಾವುದ್ರ ಮೇಲೆ ಮೀನು ಮೋಡ್ ಮೀಡಿಯನ್ ಹಾಗೆ ಪ್ರೊಬ್ಯಾಬಿಲಿಟಿಯ ಮೇಲೆ ನೀವು ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ ಸರಿನಾ ಸೊ ಇದೇ ರೀತಿ ವೆಯ್ಟೇಜ್ ಲೀಸ್ಟನ್ನು ನೀವು ಜನರಲ್ ಇಂಗ್ಲೀಷ್ ಅನ್ನುವ ವಿಷಯದಲ್ಲಿ ಬೇಕು ಅಂದರೆ ನಿಮಗೆ ಬೇಕಾಗಿದ್ದರೆ ಜನರಲ್ ಇಂಗ್ಲೀಷ್ನಲ್ಲಿ ಎಷ್ಟು ಟಾಪಿಕ್ಗಳಿದೆ ಯಾವ ಒಂದು ಟಾಪಿಕ್ಕಿಗೆ ಎಷ್ಟು ಮಾರ್ಕ್ಸ್ಗಳಿದೆ ಯಾವ ಒಂದು ಟಾಪಿಕ್ಕಿಂದ ಹೆಚ್ಚು ಪ್ರಶ್ನೆಗಳು ಬರ್ತವೆ ಅನ್ನುವ ಒಂದು ತಿಳಿಯುವ ಆಸಕ್ತಿ ಇದ್ದರೆ ಸೊ ಜನರಲ್ ಇಂಗ್ಲೀಷ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ನಿಮಗೆ ಜನರಲ್ ಇಂಗ್ಲೀಷಿನ ಒಂದು ಲೀಸ್ಟನ್ನು ಕೂಡ ಕೊಡ್ತೀನಿ ಸೊ ತುಂಬ ಅಭ್ಯರ್ಥಿಗಳು ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಶೇರ್ ಅಂತ ಕೇಳ್ತಾ ಇದ್ರಿ ಸೊ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಆಸಕ್ತಿ ಇರೋರು ಆ ಒಂದು ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಕೆಲವು ಕ್ವಶನ್ ಪೇಪರ್ಗಳನ್ನು ಹಾಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಸೊ ನೀವು ಆಸಕ್ತಿ ಇದ್ದರೆ ನೀವು ಆ ಒಂದು ಗ್ರೂಪಿಗೆ ಜಾಯ್ನ್ ಆಗಬಹುದು ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ನಿಮ್ಮ ಸ್ಟಡೀಸ್ಗೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ನಿಮ್ಮ ಒಂದು ಸ್ಟಡೀಸ್ಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಅಥವಾ ಈ ವಿಡಿಯೋದಿಂದ ನನಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ ನನಗೆ ಏನು ಹೆಲ್ಪೇ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋಗೆ ಡಿಸ್ಲೈಕ್ ಅನ್ನು ಕೂಡ ಮಾಡಬಹುದು